ಓಂ ಶಾಂತಿ. ನಾವು ಪುರುಷಾರ್ಥದಲ್ಲಿ ಸದಾ ಅಲರ್ಟ್ ಆಗಿರಬೇಕು, ಅಂದರೆ ಪುರುಷಾರ್ಥದ ಕಡೆ ಸಂಪೂರ್ಣ ಗಮನ ಇರಬೇಕು. ಎಕ್ಯುರೇಟ್ ಆಗಿ ಪುರುಷಾರ್ಥವನ್ನು ಮಾಡಬೇಕು, ಅಂದರೆ ಸಮಯಕ್ಕೆ ಸರಿಯಾಗಿ ಯಾವ ಸಮಯದಲ್ಲಿ ಹೇಗೆ ಪುರುಷಾರ್ಥವನ್ನು ಮಾಡಬೇಕು ಆ ರೀತಿ ಪುರುಷಾರ್ಥವನ್ನು ಮಾಡಬೇಕು, ಮತ್ತು ಎಲ್ಲಾ ಪ್ರಕಾರದ ಸೇವೆಯಲ್ಲೂ ಆಲ್ರೌಂಡರ್ ಆಗಿರಬೇಕು ಮತ್ತು ಸದಾ ಎವ್ವರೆಡಿ ಆಗಿರಬೇಕು. ಆಗ ನಾವು ಹೊಳೆಯುವಂತಹ ನಕ್ಷತ್ರ ಆಗಿಬಿಡುತ್ತೇವೆ. ಕೆಲವೊಮ್ಮೆ ಒಬ್ಬರೇ ಪುರುಷಾರ್ಥವನ್ನು ಮಾಡುವಾಗ ನಮಗೆ ಸ್ವಲ್ಪ ಕಷ್ಟದ ಅನುಭವ ಆಗುತ್ತದೆ. ಸಂಘಟನೆಯಲ್ಲಿ ಕುಳಿತು ಯೋಗವನ್ನು ಮಾಡಿದಾಗ ಸುಖದ ಅನುಭವ ಆಗುತ್ತದೆ. ಡ್ರೈವರ್ ಚೆನ್ನಾಗಿ ಡ್ರೈವಿಂಗ್ ಮಾಡುವವರಾಗಿದ್ದರೆ ಅವರಿಗೆ ಡ್ರೈವಿಂಗ್ ಮಾಡುವಾಗ ಯಾವುದೇ ಪ್ರಕಾರದ ಟೆನ್ಷನ್ ಇರುವುದಿಲ್ಲ. ಯಾರು ಚೆನ್ನಾಗಿ ಡ್ರೈವಿಂಗ್ ಅನ್ನು ಕಲಿತಿರುತ್ತಾರೋ ಅವರು ಟೆನ್ಷನ್ ಫ್ರೀಯಾಗಿ ಡ್ರೈವಿಂಗ್ ಅನ್ನು ಮಾಡುತ್ತಿರುತ್ತಾರೆ. ಇಲ್ಲೂ ಕೂಡ ಅದೇ ರೀತಿ ನಾವು ಟೆನ್ಷನ್ ಫ್ರೀ ಆದಂತಹ ಡ್ರೈವರ್ ಆಗಬೇಕು. ಆದರೆ ಇದು ಆತ್ಮಿಕ ಡ್ರೈವಿಂಗ್ ಆಗಿದೆ. ನಾವು ಈ ಪುರುಷಾರ್ಥವನ್ನು ಟೆನ್ಷನ್ ಫ್ರೀಯಾಗಿ ಮಾಡಬೇಕು. ಕೆಲವೊಮ್ಮೆ ಅಪ್ಸೆಟ್ ಆಗುವುದು, ಕೆಲವೊಮ್ಮೆ ಮುನಿಸಿಕೊಳ್ಳುವುದು, ಬೇಸರಕ್ಕೊಳಗಾಗುವುದು, ಇದು ಒಳ್ಳೆಯ ಡ್ರೈವರ್ನ ಲಕ್ಷಣ ಅಲ್ಲ. ಈಗ ನಾವು ಬಾರಿ ಬಾರಿಗೂ ಅಪ್ಸೆಟ್ ಆಗುತ್ತೇವೆ, ಮುನಿಸಿಕೊಳ್ಳುತ್ತೇವೆ ಅಂದರೆ ಆತ್ಮರೂಪಿ ಡ್ರೈವರ್ ಆದ ನಮಗೆ ಸರಿಯಾಗಿ ಡ್ರೈವಿಂಗ್ ಮಾಡಲು ಬರುತ್ತಿಲ್ಲ ಎಂದು ಅರ್ಥ. ಜಗತ್ತಿನಲ್ಲೂ ಕೂಡ ಡ್ರೈವರ್ ಆದವರು ಡ್ರೈವಿಂಗ್ ಮಾಡುವಾಗ ಬಾರಿ ಬಾರಿಗೂ ಸಿಟ್ಟು ಮಾಡಿಕೊಂಡರೆ, ಬೇಸರಕ್ಕೊಳಗಾದರೆ, ಮುನಿಸಿಕೊಂಡರೆ ಅವರಿಗೆ ಸರಿಯಾಗಿ ಡ್ರೈವಿಂಗ್ ಬರುವುದಿಲ್ಲ ಎಂದು ಅರ್ಥ. ಇಲ್ಲಿ ನಾವು ಆತ್ಮರೂ ಕೂಡ ಡ್ರೈವರ್ ಆಗಿದ್ದೇವೆ. ನಮಗೆ ಚೆನ್ನಾಗಿ ಡ್ರೈವಿಂಗ್ ಅನ್ನು ಕಲಿಸುವಂತಹ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ಆತ್ಮರಾದ ನಾವು ಡ್ರೈವಿಂಗ್ ಅನ್ನು ಚೆನ್ನಾಗಿ ಕಲಿತು ಪರಮಾತ್ಮ ತಂದೆ ಹೆಸರನ್ನು ಪ್ರಸಿದ್ಧಗೊಳಿಸಬೇಕು. ಆಧ್ಯಾತ್ಮಿಕ ಶಕ್ತಿಯನ್ನು ಹೇಗೆ ವೃದ್ಧಿ ಮಾಡಿಕೊಳ್ಳುವುದು? ಪುರುಷಾರ್ಥದಲ್ಲಿ ದೃಢತೆಯ ಜೊತೆಗೆ ತೀವ್ರತೆಯನ್ನು ಹೇಗೆ ಧಾರಣೆ ಮಾಡಿಕೊಳ್ಳುವುದು ಅನ್ನುವ ಮಾತಿನ ಬಗ್ಗೆ ಕುಳಿತು ವಿಚಾರ ಮಾಡಬೇಕು. ಪ್ರತಿಯೊಂದು ಮಾತಿನ ಕಡೆ ಗಮನವನ್ನು ಇಟ್ಟುಕೊಳ್ಳಬೇಕು. ಆಗ ನಾವು ಗುರಿಯ ಸಮೀಪಕ್ಕೆ ಹೋಗಿ ತಲುಪುವುದು ಸಹಜ ಎಂದು ನಮಗೆ ಅನುಭವ ಆಗುತ್ತದೆ. ಕೆಲವರು ಈ ರೀತಿ ಇದ್ದಾರೆ, ಅವರು ತಮ್ಮ ಸಂಕಲ್ಪವನ್ನೂ ವ್ಯರ್ಥ ಮಾಡುತ್ತಾರೆ, ಸಮಯವನ್ನೂ ವ್ಯರ್ಥ ಮಾಡುತ್ತಾರೆ, ಮತ್ತು ಪರಮಾತ್ಮ ತಂದೆಯಿಂದ ಏನೆಲ್ಲಾ ಶಕ್ತಿ ಸಿಕ್ಕಿದೆ ಆ ಶಕ್ತಿಯನ್ನು ವ್ಯರ್ಥವಾಗಿ ಸಮಾಪ್ತಿ ಮಾಡಿಕೊಂಡು ಬಿಡುತ್ತಾರೆ. ಯಾರು ಸಮಯ ಮತ್ತು ಸಂಕಲ್ಪವನ್ನು ವ್ಯರ್ಥವಾಗಿ ಕಳೆಯುತ್ತಾರೋ ಅವರಿಗೆ ತಂದೆಯಿಂದ ಸಿಕ್ಕಿರುವ ಶಕ್ತಿ ಕೂಡ ವ್ಯರ್ಥ ಆಗುತ್ತದೆ. ಈಗ ಪರಮಾತ್ಮ ತಂದೆ ನಮಗೆ ಎಲ್ಲಾ ಪ್ರಕಾರದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಈಗ ಮಕ್ಕಳ ಜೀವನದಲ್ಲಿ ಯಾವುದೇ ಕಷ್ಟದ ಮಾತು ಇರಬಾರದು. ಅದಕ್ಕೋಸ್ಕರ ತಂದೆ ಎಲ್ಲಾ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಮಕ್ಕಳಾದ ನಮಗೆ ಯಾವ ಮಾತಿನಲ್ಲೂ ಕಷ್ಟ ಆಗಬಾರದು, ಆ ರೀತಿ ತಂದೆ ನಮ್ಮನ್ನು ನೋಡಿಕೊಳ್ಳುತ್ತಿದ್ದಾರೆ. ಆದರೂ ಕೂಡ ನಾವು ತೊಂದರೆಗೊಳಗಾಗುತ್ತಿದ್ದೇವೆ, ಕಷ್ಟದ ಅನುಭವ ಮಾಡುತ್ತಿದ್ದೇವೆ ಅಂದರೆ ಅದಕ್ಕೆ ಕಾರಣ ನಾವೇ ತಪ್ಪನ್ನು ಮಾಡುತ್ತೇವೆ. ತಪ್ಪನ್ನು ಮಾಡಿದಾಗ ನಾವು ತೊಂದರೆಯ ಅನುಭವ ಮಾಡುತ್ತೇವೆ, ಕಷ್ಟದ ಅನುಭವ ಮಾಡುತ್ತೇವೆ. ಏಕೆಂದರೆ ತಪ್ಪನ್ನು ಮಾಡುವಂತವರು ತಪ್ಪನ್ನೇ ಮಾಡುತ್ತಿರುತ್ತಾರೆ. ಈ ರೀತಿ ತಪ್ಪನ್ನು ಮಾಡುವಂತಹ ಆತ್ಮರು ಶವ ಆಗಿರುವ ಶರೀರದ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡು ಸ್ಮಶಾನದಲ್ಲಿ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಶವ ಅನ್ನುವ ಶರೀರದ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳುತ್ತಾರೋ, ಸ್ವಯಂನ ಶವ ಅನ್ನುವ ಶರೀರದ ಬಗ್ಗೆ, ಅನ್ಯರ ಶವ ಅನ್ನುವ ಶರೀರದ ಬಗ್ಗೆ ಯಾರು ಪ್ರೀತಿಯನ್ನು ಜೋಡಣೆ ಮಾಡಿರುತ್ತಾರೋ ಅವರು ಸತ್ಯುಗದಲ್ಲಿ ಸ್ಮಶಾನ ಕಾಯುವವರಾಗಿ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಅಶರೀರಿಗಳಾಗಿ ದೇಹದಾರಿಗಳ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಡಿ ಎಂದು. ಯಾರು ಅಶರೀರಿ ಆಗುತ್ತಾರೋ, ಆತ್ಮ ಅಭಿಮಾನಿ ಆಗುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಅಶರೀರಿ ಆಗಿ ಎಂದು ಹೇಳಿದ ನಂತರ ನಾವು ದೇಹದಾರಿಗಳ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಂಡರೆ ನಮಗೆ ಏನು ಪದವಿ ಸಿಗುತ್ತದೆ? ಪರಮಾತ್ಮ ತಂದೆ ಹೇಳುತ್ತಾರೆ, ಜಗತ್ತಿನಲ್ಲಿರುವವರೆಲ್ಲ ಸತ್ತೇ ಹೋಗಿದ್ದಾರೆ. ಸತ್ತು ಹೋಗಿರುವವರನ್ನು ನಾವು ಬದುಕಿರುವವರು ಎಂದು ತಿಳಿದುಕೊಂಡು ಶವದ ಸಮಾನ ಆಗಿರುವ ಮನುಷ್ಯರ ಜೊತೆಗೆ ಪ್ರೀತಿಯನ್ನು ಇಟ್ಟುಕೊಂಡರೆ ನಮ್ಮಿಂದ ಎಷ್ಟು ದೊಡ್ಡ ತಪ್ಪು ಆದಂತೆ. ಯಾರು ಇಂತಹ ತಪ್ಪನ್ನು ಮಾಡುತ್ತಾರೋ ಅವರು ಸ್ವಯಂ ತಪ್ಪನ್ನು ಮಾಡಿ ಪುನಃ ತಮ್ಮ ತಪ್ಪನ್ನು ಮುಚ್ಚಿಡುತ್ತಾರೆ, ಅಥವಾ ಸ್ವಯಂನ ತಪ್ಪನ್ನು ಮುಚ್ಚಿಡಲು ಬಹಳಷ್ಟು ಪ್ರಯತ್ನ ಪಡುತ್ತಾರೆ. ಈ ರೀತಿ ತಪ್ಪನ್ನು ಮಾಡುವ ಕಾಯಿಲೆ ನಿಧಾನವಾಗಿ ವೃದ್ಧಿಯಾಗುತ್ತಾ ಹೋಗುತ್ತದೆ. ಯಾರು ಈ ರೀತಿ ದೇಹದಾರಿಗಳ ಬಗ್ಗೆ ಮೋಹವನ್ನು ಇಟ್ಟುಕೊಂಡು, ದೇಹದಾರಿಗಳ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡು ತಪ್ಪನ್ನು ಮಾಡಿ ಆ ತಪ್ಪನ್ನು ತಂದೆಯಿಂದ ಮುಚ್ಚಿಡುತ್ತಾರೋ ಅವರ ಜೀವನದಲ್ಲಿ ಆ ಕಾಯಿಲೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈ ರೀತಿ ಅವರು ತಪ್ಪಿನ ಮೇಲೆ ತಪ್ಪನ್ನು ಮಾಡುತ್ತಿರುತ್ತಾರೆ.
ಈ ರೀತಿ ತಪ್ಪನ್ನು ಮಾಡುತ್ತಿರುವ ಆತ್ಮರ ಸಂಘದಲ್ಲಿ ಯಾರು ಬರುತ್ತಾರೋ ಅವರೂ ಕೂಡ ಅವರ ಸಂಘದಲ್ಲಿ ಸಿಕ್ಕಿ ಹಾಕಿಕೊಂಡು ತಪ್ಪನ್ನು ಮಾಡುವಂತವರಾಗಿ ಬಿಡುತ್ತಾರೆ. ಏಕೆಂದರೆ ಇಂಥವರ ಸಂಘದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡರೆ ಅವರು ನಮ್ಮನ್ನೂ ಕೂಡ ತಪ್ಪು ಮಾಡುವ ಆತ್ಮರನ್ನಾಗಿ ಮಾಡುತ್ತಾರೆ. ಈಗ ಪರಮಾತ್ಮ ತಂದೆಯಿಂದ ನಾವು ಎಂತಹ ಪ್ರಕಾಶವನ್ನು ಪಡೆದುಕೊಳ್ಳಬೇಕು, ಎಂತಹ ಜ್ಞಾನದ ಪ್ರಕಾಶದಿಂದ ಸ್ವಯಂ ಸಂಪನ್ನ ಮಾಡಿಕೊಳ್ಳಬೇಕು ಅಂದರೆ ನಾನು ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು ಎಂದು ನನಗೆ ಗೊತ್ತಿರಬೇಕು. ನಾವು ಸದಾ ಸ್ವಯಂನ್ನು ನೋಡಿಕೊಳ್ಳಬೇಕು ಮತ್ತು ಜ್ಞಾನದ ಚಿಂತನೆಯನ್ನು ಮಾಡಬೇಕು, ಸ್ವಯಂನ್ನು ನಿಶ್ಚಯ ಬುದ್ಧಿ ಉಳ್ಳವರನ್ನಾಗಿ ಮಾಡಿಕೊಳ್ಳಬೇಕು ಎಂದು ಯಾವ ಪರಿಸ್ಥಿತಿಯಲ್ಲೂ ಕೂಡ ನಾವು ಸ್ವಯಂನ ಬಗ್ಗೆ ಸ್ವಯಂ ಸಂಶಯವುಳ್ಳವರು ಆಗಬಾರದು. ಪರಮಾತ್ಮ ತಂದೆಯ ಬಗ್ಗೆ ಕೂಡ ಎಂದೂ ನಮಗೆ ಸಂಶಯ ಬರಬಾರದು. ನಾಟಕದ ಬಗ್ಗೆ ಕೂಡ ಎಂದೂ ನಮಗೆ ಸಂಶಯ ಬರಬಾರದು. ಎಷ್ಟು ಹೆಚ್ಚು ಸಮಯ ನಾವು ಶಾಂತಿಯಲ್ಲಿ ಇರುತ್ತೇವೆ ಅಷ್ಟು ಆಂತರ್ಯದಲ್ಲಿ ಜ್ಞಾನದ ಚಿಂತನೆಯನ್ನು ಮಾಡುತ್ತಿರುತ್ತೇವೆ, ಸ್ವಯಂನ ಬಗ್ಗೆ ಚಿಂತನೆಯನ್ನು ಮಾಡುತ್ತಿರುತ್ತೇವೆ. ಈಗ ನಾವು ಯಾವ ಮಾತಿನ ಬಗ್ಗೆಯೂ ಯೋಚನೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ಸದಾ ಆಲಸಿಗಳಾಗಿ ಇರುವುದು, ಸದಾ ಕೇರ್ಲೆಸ್ ಆಗಿ ಇರುವುದು ಅಂದರೆ ಪುರುಷಾರ್ಥದ ಕಡೆ ಗಮನ ಕೊಡದೇ ಇರುವುದು, ಪುರುಷಾರ್ಥವನ್ನು ನಿರ್ಲಕ್ಷ್ಯ ಮಾಡುವುದು, ತಪ್ಪನ್ನು ಮಾಡಿ ನಮ್ಮನ್ನು ನಾವೇ ಕ್ಷಮಿಸಿಕೊಳ್ಳುವುದು, ಇದೂ ಕೂಡ ಪಾಪ ಆಗಿದೆ, ಇದೂ ಕೂಡ ಅಸತ್ಯ ಆಗಿದೆ. ಹುಡುಗಾಟಿಕೆಗೆ ವಶ ಆಗುವುದು ಇದೂ ಕೂಡ ಪಾಪಾತ್ಮರಾಗುವುದೇ ಆಗಿದೆ. ಪುಣ್ಯಾತ್ಮರಾಗುವಂತವರು ಸದಾ ಅಲರ್ಟ್ ಆಗಿ ಇರುತ್ತಾರೆ. ಪುಣ್ಯ ಕರ್ಮವನ್ನು ಮಾಡುವುದು ಎಲ್ಲರಿಗೂ ಇಷ್ಟ ಆಗುತ್ತದೆ. ಪುಣ್ಯ ಕರ್ಮವನ್ನು ಮಾಡಿದಾಗ ಖುಷಿ ಸಿಗುತ್ತದೆ, ಪುಣ್ಯ ಕರ್ಮವನ್ನು ಮಾಡಿದಾಗ ಆಶೀರ್ವಾದ ಸಿಗುತ್ತದೆ. ನಾವು ಶ್ರೇಷ್ಠ ಕರ್ಮವನ್ನು ಮಾಡುವುದರಿಂದ ನಮಗೆ ಶಕ್ತಿ ಸಿಗುತ್ತದೆ. ಅಂದ ಮೇಲೆ ಒಳ್ಳೆಯ ಕರ್ಮವನ್ನು ಮಾಡುವ ಮಾತಿನಲ್ಲಿ ಏನು ಪರಿಶ್ರಮ ಇದೆ? ಪರಮಾತ್ಮ ತಂದೆ ಹೇಳುತ್ತಾರೆ, ಸತ್ಯದ ನೌಕೆ ಅಲುಗಾಡುತ್ತದೆ, ಮುಳುಗಲು ಸಾಧ್ಯ ಇಲ್ಲ. ಸತ್ಯತೆಯ ಗುಣವನ್ನು ಧಾರಣೆ ಮಾಡಿಕೊಂಡಿರುವ ಆತ್ಮರು ಸದಾ ಖುಷಿಯಿಂದ ಕುಣಿಯುತ್ತಿರುತ್ತಾರೆ. ಯಾರು ಸತ್ಯವಂತರಾಗಿರುತ್ತಾರೋ ಅವರಿಗೆ ಖುಷಿಯಿಂದ ಕುಣಿಯುವುದು ಒಳ್ಳೆಯದು ಎಂದು ಅನುಭವ ಆಗುತ್ತದೆ. ಅದಕ್ಕೋಸ್ಕರ ಸದಾ ಪುರುಷಾರ್ಥದಲ್ಲಿ ಅಲರ್ಟ್ ಆಗಿರಬೇಕು, ಪುರುಷಾರ್ಥದ ಕಡೆ ಗಮನ ಇರಬೇಕು. ಸಮಯಕ್ಕೆ ಸರಿಯಾಗಿ ಎಕ್ಯುರೇಟ್ ಆಗಿ ಪುರುಷಾರ್ಥವನ್ನು ಮಾಡಬೇಕು, ಆಲ್ರೌಂಡರ್ ಸೇವೆಯನ್ನು ಮಾಡಬೇಕು, ಎವರೆಡಿ ಆಗಿರಬೇಕು. ಈ ನಾಲ್ಕು ಮಾತನ್ನು ಎಂದೂ ಕೂಡ ಮರೆಯಬಾರದು. ಯಾವಾಗ ನಾವು ಸ್ವಯಂನ ಕಡೆ ಗಮನವನ್ನು ಕೊಡುತ್ತೇವೆ, ಸಮಯಕ್ಕೆ ಸರಿಯಾಗಿ ಪುರುಷಾರ್ಥವನ್ನು ಮಾಡುತ್ತೇವೆ, ಎಲ್ಲಾ ಪ್ರಕಾರದ ಸೇವೆಯನ್ನು ಮಾಡಿ ಸದಾ ಯೌವ್ವರೆಡಿಯಾಗಿ ಮನೆಗೆ ವಾಪಸ್ ಹೋಗಲು ಸಿದ್ಧರಾಗಿ ಇರುತ್ತೇವೆ, ಆಗ ನಾವು ಹೊಳೆಯುವಂತಹ ನಕ್ಷತ್ರ ಆಗಿ ಬಿಡುತ್ತೇವೆ. ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅಂದರೆ ಕೇವಲ ಪರಮಾತ್ಮ ತಂದೆಯನ್ನೇ ನೋಡುತ್ತಿರಬೇಕು. ಈ ಜಗತ್ತಿನ ಯಾವ ದೇಹದಾರಿಗಳನ್ನು ನೋಡಬಾರದು. ದೇಹದಾರಿಗಳನ್ನು ನೋಡಿದರೂ ನೋಡದಂತೆ ಇರಬೇಕು, ಅವರು ನಮ್ಮ ಕಣ್ಣಿಗೆ ಕಾಣಿಸಲೇಬಾರದು. ಮನಸ್ಸಿನ ನೇತ್ರದಿಂದ ಸದಾ ಪರಮಾತ್ಮ ತಂದೆಯನ್ನು ನೋಡಬೇಕು. ಪರಮಾತ್ಮ ತಂದೆಯನ್ನು ಸದಾ ನೋಡುವುದಕ್ಕೋಸ್ಕರ ಮನಸ್ಸಿನ ದರ್ಪಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಆಗ ನಮ್ಮ ಮನಸ್ಸಿನ ಮುಖ ನಮ್ಮ ಮನಸ್ಸು ಅನ್ನುವ ದರ್ಪಣದಲ್ಲಿ ಕಾಣಿಸುತ್ತದೆ. ನಾವು ಮನಸ್ಸು ಅನ್ನುವ ದರ್ಪಣದಿಂದ ಪರಮಾತ್ಮ ತಂದೆಯನ್ನು ನೋಡಬೇಕು ಅಂದರೆ ನಮ್ಮ ಮನಸ್ಸು ಪವಿತ್ರವಾಗಿರಬೇಕು, ಶುದ್ಧವಾಗಿರಬೇಕು. ಆಗ ಪರಮಾತ್ಮ ತಂದೆ ನಮ್ಮ ಮನಸ್ಸಿನಲ್ಲಿ ನಮಗೆ ಕಾಣಿಸುತ್ತಾರೆ, ಅಂದರೆ ತಂದೆಯ ಜೊತೆಯ ಅನುಭವ ಆಗುತ್ತದೆ. ಆಗ ತಂದೆ ಸಮ್ಮುಖದಲ್ಲಿ ಸದಾ ಇರುತ್ತಾರೆ ಎಂದು ಅನುಭವ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.